ಅವ್ರು ನಮ್ಗೆ ಮಾಡ್ತಾ ಟ್ರೀಟ್ಮೆಂಟು ಟ್ರೀಟ್ಮೆಂಟ್ ಕೊಡ್ತಿದ್ದ ಮರ್ಯಾದೆ ಇವೆಲ್ಲ ನೋಡಿದಾಗ ಅವರು ಸಪ್ಪೆಯಾಗಿ ಕೂತಿದಾಗ ತುಂಬಾ ಕೂತಿದಾಗ ತುಂಬಾ ನೋವದ್ದು ಪರಿಸ್ಥಿತಿ ನೋಡಿದಾಗ ದವ್ ಸ್ಟಾರ್ಟ್ ಆಗ್ಬಿಡುದು ದರ್ಶನ್ ಅವರ ನಾಲ್ಕು ಸಿನಿಮಾಗಳನ್ನ ಡೈರೆಕ್ಷನ್ ಮಾಡಿದರೆ ಅವ್ರು ಸಟ್ಟಿಗೆ ಹೋಗಬೇಕಂದ್ರೆ ನಾವು ಒಂದ್ ಗಂಟೆ ಹನ್ನೆರಡುವರೆ ಈ ತರ ಮೂರು ಗಂಟೆ ಊಟ ಮಾಡಬಹುದು ಮೂರು ಮೂರೂವರೆ ಹೋಗ್ಬಿಟ್ರೆ ಬ್ರೇಕ್ ಬಿಡೋರು ಗೊತ್ತು ನೀವು ಬೇಕು ಅಂತ ಬಂದಿದ್ರ ಅಂತ ತಿರ್ಗ ಅವ್ನ್ ಸುರೇಶನ್ ಇಲ್ಲ ಸರ್ ನಿಜವಾಗ್ಲೂ ಊಟ ಮಾಡಿದ್ವಿ ಸರ್ ಆ ಥರ ನಮ್ಮನ್ನ ನೋಡ್ಕೊಳ್ತಾ ನಾವೇ ಅಂತಲ್ಲ ನನ್ನ ನನ್ನ ನೀವು ನೀವೇಕಾರ ಶ್ರೀಧರ್ ಸರ್ ಕೇಳಿ ಮಾದೇಶನ್ ಕೇಳಿ ಕೃಷ್ಣಕುಮಾರ್ ಕುಮಾರ್ ಕೇಳಿ ಆಮೇಲೆ ಬೇರೆ ಪಿಕ್ಚರ್ ಯಾರ್ದೋ ಒಂದು ಆಡಿಯೋ ಲಾಂಚೋ ಇನ್ನೇನೋ ಇತ್ತು ಅಂದ್ರೂ ಕೂಡ ನಮ್ಮನ್ನೆಲ್ಲ ಕರ್ಸ್ಕೊಳ್ಳೋರು ಡೈರೆಕ್ಟ್ಗಳು ಬಯೋದ್ ಮತ್ತೆ ದುರಂಕಾರ ತೋರಿಸೋರು ಅಥವಾ ಈ ತರ ಸುದ್ದಿಗಳೇ ನಾವು ನೋಡ್ತಾ ಇದ್ವಿ ಇತ್ತೀಚೆಗೆ ಓಂ ಪ್ರಕಾಶ್ ಸರ್ ಕೇಳಿ ಅವ್ರು ನಿಮಗೆ ಯಾವ ವಿಷಯನೂ ಮಾತಾಡಿದಾರೆ ನಮ್ಮ ಸಟ್ಟುಗಳಲ್ಲಿ ಒಂದು ದಿಸ ಸರ್ ಒಬ್ಬ ವ್ಯಕ್ತಿಗೆ ಎದುರುಗಡೆ ಒಂದು ಹೇಕೋದ್ ಮಾತಾಡಿಲ್ಲ ಯಾವುದೇ ಡೈರೆಕ್ಟರ್ ಗಳಿಗೆ ನಮ್ಮ ಎದುರುಗಡೆ ಮಾತಾಡಿಲ್ಲ ನಮ್ಗಳಿಗೂ ಮಾತಾಡಿಲ್ಲ ಬೇರೆ ಸಹ ಕಲಾವಿದ್ರಿಗೂ ಮಾತಾಡಿಲ್ಲ ಎಲ್ಲ ಈಗ ಈಗ ಅವ್ರ ಪರಿಸ್ಥಿತಿ ಬೇರೆ ಇದೆ ಸೊ ಈ ಪರಿಸ್ಥಿತಿ ಅವ್ರು ನೋಡಿದಾಗ ನೀವು ನಿಜವಾಗ್ಲು ತುಂಬಾ ನೋವಾಗುತ್ತೆ ನಮಗೆ ಆ ಫಸ್ಟ್ ಆ ಎರಡನೇ ಸರಿ ಕೋರ್ಟ್ ಗೆ ಪ್ರೊಡ್ಯೂಸ್ ಮಾಡಕ್ ಕರ್ಕೊಂಡು ಹೋಗ್ತಿದ್ದಾರೆ ಆ ವ್ಯಾನ್ ಅಲ್ಲಿ ಕರ್ಕೊಂಡು ಹೋದ್ರಲ್ಲ ಅವ್ರೊಂದು ತಪ್ಪೆ ಕೂತಿದ್ ನೋಡಿ ತುಂಬಾ ನೋವು ನೋವಾಯ್ತು ಅಂದ್ರೆ ಅದ್ ಹೇಳ್ಕೊಳಕ್ ಯಾಕಂದ್ರೆ ಒಳ್ಳೆ ಕೆಲಸ ನೀವು ಸಾವಿರ ಮಾಡಿರಿ ಆದ್ರೆ ಒಂದ್ ಒಂದು ಸಣ್ಣ ತಪ್ಪು ಮಾಡಿದಾಗ ಆ ಒಳ್ಳೆ ಕೆಲಸಗಳೆಲ್ಲ ಮುಚ್ಕೊಂಡು ಹೋಬಹುದು ಒಳ್ಳೊಳ್ಳೆ ಹಣ್ಣು ಬಿಡ ಮರಕ್ಕೆ ಕಲ್ತಕೊಂಡು ಹೊಡಿತಾರಂತೆ ಹಣ್ಣು ಕೆಳಗಡೆ ಬಿಳಲಿ ಅಂತ ಹಂಗೆ ಮನುಷ್ಯ ನೋಡಿ ನಮ್ಗೆ ಲಾಲಿ ಆಡೋರು ಎಷ್ಟು ಸೈಲೆಂಟ್ ಇರೋ ಸಿನಿಮಾದಲ್ಲೂ ಕೂಡ ನಿಮ್ಗೆ ಅಷ್ಟೇ ಸೈಲೆಂಟ್ ಕ್ಯಾರೆಕ್ಟರ್ ಅವರು ಅವ್ ಬಿಹೇವಿಯರ್ ಅಲ್ಲೂ ಹಂಗೆ ಇರೋರು ಒಂದು ದಿವಸ ನಮ್ಮ ಮುಂದೆ ಒಬ್ಬ ಹುಡುಗರು ಬೈಯೋದಾಗಲಿ ಇದು ಇದ್ಮ್ ಅವಾಗ ವಾಸಿ ಅವ್ರು ಏನು ಮಾತಾಡ್ತಾನೆ ಇರಲ್ಲ ಬಿಡಿ ಯಾವಾಗಲೂ ಸೈಲೆಂಟ್ ಇರೋರು ಆ ಸಿನಿಮಾ ನನಗೆ ಸ್ಟೇಟ್ ಅವಾರ್ಡನ್ನು ಬಂತು ಆ ಸಿನಿಮಾಗೆ ಒಳ್ಳೆ ಹೆಸರು ಬಂತು ಹಂಡ್ರೆಡ್ ಸಿನಿಮಾನೂ ಆಯಿತು ಅದಾದಮೇಲೆ ನಾವು ಭಗವಾನ್ ಮಾಡ್ದೆವು ಭಗವಾನ್ ಔಟ್ ಆ್ಯಂಡ್ ಔಟ್ ಆ್ಯಕ್ಷನ್ ಸಿನಿಮಾ ಆ್ಯಕ್ಷನ್ ಸಿನ್ಮಾ ಅದರಲ್ಲಿ ಸ್ವಲ್ಪ ಅವರು ಹುಡುಗರ ಜೊತೆ ಎಲ್ಲ ಮಿಂಗಲ್ ಆಗೋರು ಮಾತಾಡೋರು ಅಂದರೆ ಅವ್ರಿಗೆ ಜಾಸ್ತಿ ಫ್ರೆಂಡ್ಸು ಅಂತಂದರೆ ಲೈಟ್ ಬಾಯ್ಸ್ಗಳು ಅವರು ಇವರು ಅದರಲ್ಲಿ ಒಂದು ಏನು ಅಂತಂದರೆ ಕಾಳಪ್ಪ ಅಂತ ಒಬ್ಬರು ಏಜಡ್ ಪರ್ಸನ್ ಇದ್ದರು ಅವ್ರ ಯೂನಿಟಲ್ಲಿ ಇದ್ದು ಅವ್ರ ಯುನಿಟಲ್ಲಿ ಇವ್ರಿಗೆ ಚೆನ್ನಾಗಿ ಪರಿಚಯ ಅವರು ಅವ್ರ ಹತ್ರ ತುಂಬ ಸ್ಪ ಸ್ಪೈ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು ಅವ್ರ ಹತ್ರ ತಮಾಷೆ ಮಾಡೋರು ಅಯ್ಯಪ್ಪನ ಆಮೇಲೆ ಅಯ್ಯಪ್ಪಂದು ಒಂದು ವಾಯ್ಸ್ ಬಂದು ಅವ್ರು ಆ ಕಡೆ ಕೊಳೆಗಾಲದ ಅವ್ರದ್ದು ಅವ್ರದ್ದು ಭಾಷೆ ಮಾತಾಡೋದೇ ಒಂದು ಚೆನ್ನಾಗಿರ್ತದೆ ಕೇಳೋಕ್ಕೆ ಅವ್ರ ಜೊತೆ ಸಕ್ಕ ಟೈಮ್ ಪಾಸ್ ಮಾಡೋರು ಅಂದರೆ ಎನಿ ಟೈಮ್ ಅವ್ರ ಜೊತೆ ತಮಾಷೆ ಮಾಡ್ಕೊಂಡು ಕುಂತ್ಕೊಂಡಿರೋರು ಸೊ ಅದಾದ್ಮೇಲೆ ನಾನು ಇದು ಇಂದ್ರಾ ಮಾಡಿದೆ ಇಂದ್ರ ಮಾಡ್ತಿದ್ದ ರಿಲೇಷನ್ ರಿಲೇಷನ್ಶಿಪ್ ಕ್ಲೋಸ್ ಆಗಕ್ಕೆ ಬಂತು ಕ್ಲೋಸ್ ಆಯಿತು ಅವಾಗ ಅವ್ರ ಮನೆ ಫಂಕ್ಷನ್ನು ಅಲ್ಲಿ ಅವ್ರ ಮಕ್ಕಳು ಬರ್ಡೇ ಅವ್ರ ತಮ್ಮ ಅವ್ರ ಮದುವೆ ಈ ಥರ ನಮ್ಮದು ರಿಲೇಶನ್ಶಿಪ್ ತುಂಬಾ ಜಾಸ್ತಿ ಆಗ್ತಾ ಆಗ್ತಾ ಬಂತು ಅದಾದ ನಂತರ ನಾನು ವಿರಾಟ್ ಸ್ಟಾರ್ಟ್ ಮಾಡಬೇಕು ಅನ್ನೋದ್ರೊಳಗೆ ಅವ್ರದ್ದು ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಆಯಿತು ಸೊ ಅದಾದ ಮೇಲೆ ಎರಡು ಸಾವಿರ ಹನ್ನೊಂದರಲ್ಲಿ ಆಯಿತು ನನ್ನ ವಿರಾಟ್ ಸಿನಿಮಾ ಕೂಡ ಮೇಲೆ ನಂದೂ ಸ್ಟಾರ್ಟ್ ಆಗಿ ಅವಾಗ ಕೂಡ ನನಗೆ ಒಂದೊಂದು ಪ್ರಾಬ್ಲಮ್ ಆಗಿ ಆ ಪ್ರೊ ರೆಗ್ಯುಲರ್ ಫಸ್ಟ್ ಇದ್ದಿದ್ದು ಪ್ರೊಡ್ಯೂಸರ್ಸು ಇಲ್ಲಿಂದ ಎಲ್ಲ ದುಡ್ಡು ತೊಗೊಂಡೋಗಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗಿ ಆ ಪ್ರೊಡ್ಯೂಸರ್ಸ್ ಹೊಟ್ಟೋಗಿ ಮತ್ತು ನಾನು ಬೇರೆ ಒಬ್ಬ ಪ್ರೊಡ್ಯೂಸರ್ಸ್ ಮಾಡಬೇಕಾಗಿ ಬಂತು ಅದು ಅದೆಲ್ಲ ಮುಗಿಸ್ಕೊಟ್ರು ಸೊ ನಾವು ಇಂದ್ರ ಆದಮೇಲೆ ನಮಗೆ ಕ್ಲೋಸ್ನೆಸ್ ಜಾಸ್ತಿ ಆಯಿತು ದರ್ಶನ್ ಸರ್ ಯಾವತ್ತೂ ಅವರು ಸಟ್ಟಲ್ಲಿ ಯಾರಿಗೂ ಒಂದು ಏಕ ನಮ್ಮ ಮುಂದೆ ಬೇರೆಯವ್ರ ಮುಂದೆ ನನಗೆ ಗೊತ್ತೇ ಇಲ್ಲ ಇವತ್ತು ನಾವು ಯಾವತ್ತೂ ನಮ್ಮ ಮುಂದೆ ಆಗಲಿ ನಮ್ಮ ಸೀಜರ್ ಸರ್ ಸೆಟ್ಟಲ್ಲಾಗಲಿ ನಮ್ಮ ಸಟ್ಟುಗಳಲ್ಲಾಗಲಿ ಯಾವತ್ತೂ ಅವರು ಒಂದು ಏಕ ವಚನದಲ್ಲಿ ಯಾರನ್ನೂ ಮಾತಾಡ್ತಾರಲ್ಲ ಬೇರೆ ನಮ್ಮಗಳ ಹತ್ರನೂ ಒಂದು ರೇಖ್ಕೊಂಡು ಮಾತಾಡ್ತಾರಲ್ಲ ಏನಾದರೂ ನಮ್ಮದು ಒಂದೊಂದು ಪ್ರಾಬ್ಲಮ್ ಇರೋದೇನಂದರೆ ನನಗೆ ಯಾವಾಗಲೂ ನಾನು ಸಿಕ್ಸ್ ಓ ಕ್ಲಾಕ್ಗೆ ನಮ್ಮ ಕಾಲ್ ಶೀಟ್ ಮುಗಿದೋಗುತ್ತೆ ನಾವೇನು ಮಾಡ್ತಾಯಿದ್ದು ಸಿಕ್ಸ್ ತರ್ಟಿ ವರೆಗೂ ಮಾಡ್ತಾಯಿದ್ದು ಸರ್ ದರ್ಶನ್ ಸಾರು ಫಸ್ಟೇ ಹೇಳಿ ಹೇಳಿರೋರು ಹುಡುಗರುಗಳ್ರು ಅವ್ರು ಯಾವತ್ತೂ ನಮ್ಮ ಹತ್ರ ಬಂದು ಹೇಳ್ತಾರಲ್ಲ ನಾನು ಬೆಳಗ್ಗೆ ನಾಲ್ಕು ಗಂಟೆಗೆ ಗೆದೊಳ್ತೀನಿ ನನಗೆ ದಯವಿಟ್ಟು ಐದು ಐದುವರೆಗೆ ಕಳ್ಸಿ ಅಂತ ಹೇಳಿರೋರು ನಾನು ಹಿಂಗೆ ಹಾಫ್ ಆನ್ ಅವರ್ ಗ್ರೇಸ್ ಇದ್ದೆ ಆ ರೆಗ್ಯುಲರ್ ನಮ್ಮ ಲೈಟ್ ಪಾಯ್ಸ್ ಎಲ್ಲ ಇರೋವರಲ್ಲ ನಮ್ಗೆ ಹಾಫ್ ಆನ್ ಅವರ್ ಅಡ್ಜಸ್ಟ್ ಆಗ್ಬಿಡೋರು ಏನೋ ಒಂದು ಸೀನ್ ಮುಗಿಸ್ಬಿಡೋಣ ಮಾಡ್ದೆ ಅವಾಗ ಮಾತ್ರ ಅವ್ರು ಏನು ಮಾಡೋರು ಆ ಹುಡುಗರ ಹತ್ರ ಹೇಳಿ ಕಳಿಸೋರು ನಾಳೆಯಿಂದ ಗುರುಗಳು ಹೇಳು ಆ ಥರ ಆರು ಗಂಟೆ ಆರೋರು ನ ನನಗೆ ಟಯರ್ಡ್ ಆಗಿಬಿಡುತ್ತೆ ಮಾಡೋಕ್ಕಾಗೋಲ್ಲ ಆಮೇಲೆ ಚೆನ್ನಾಗಿರಲ್ಲ ಅದಕ್ಕೆ ಅವ್ರಿಗೆ ಒಂಚೂರು ನನ್ನ ಐದು ಐದುವರೆಗೆ ಕಳಿಸ್ಬಿಡೋಕೇಳಿ ನನಗೆ ಹೇಳಿದ್ದೀನಲ್ಲ ಬೆಳಗ್ಗೆ ಬ್ಯಾಕಂದ್ರೆ ಆ್ಯಸ್ ಯೂಶಲ್ ನೈನ್ ಓ ಕ್ಲಾಕ್ ಬಂದ್ಬಿಡೋರು ಸೊ ಈ ಥರ ನಮ್ಮ ಜೊತೆ ಅವರು ವರ್ಕ್ ಬಂದಿದ್ದು ಅದಾದ್ಮೇಲೆ ನಾವು ವಿರಾಟ್ ಮಾಡಿದೋ ವಿರಾಟಲ್ಲಿ ಕೂಡ ನನಗೆ ತುಂಬ ತುಂಬಾ ಹೆಲ್ಪ್ ಮಾಡಿದ್ದಾರೆ ಪಿಚ್ಚರ್ ನಿಂತೋಯ್ತು ಪಿಚ್ಚರ್ ನಿಂತೋಸ ಅವರು ಕೂಡ ನಾನು ಒಂದು ಆರು ತಿಂಗಳು ಒಂದು ವರ್ಷ ಸುಮ್ಮನೆ ಕೂರುತ್ತೆ ಅದಾದಮೇಲೆ ಎರಡು ವರ್ಷ ಸಿನಿಮಾ ಆಯಿತು ಅದ್ರ ಮಧ್ಯದಲ್ಲಿ ನಾನು ಯಾರತ್ರ ಒಬ್ಬರ ಹತ್ರ ಫೈನಾನ್ಸ್ ತೊಗೊಂಡ್ಬಿಟ್ಟು ಅಂದರೆ ಪಿಚ್ಚರ್ ನಿಂತೋಗೋ ಬೈಕೆ ವಿತೌಟು ಪ್ರೊಡ್ಯೂಸರ್ಸ್ ಇಲ್ಲ ಏನೂ ಇಲ್ಲ ಹೆಂಗೋ ಈ ಸಿನಿಮಾ ಮುಗಿಸ್ಬೇಕು ಅನ್ನೋ ಇದ್ರ ಮೇಲೆ ನಾನು ಉದಯ ಟಿವಿಲಿ ದುಡ್ಡು ಕೊಡಿಸ್ಬಿಟ್ಟಿದ್ದೆ ಎರಡು 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 ಕೋಟಿ ರೂಪಾಯಿ ಉದಯ ರಂಗದಲ್ಲಿ ಎರಡು ಕೋಟಿ ದುಡ್ಡು ಮೇಲೆ ಕೊಡಿಸ್ಬಿಟ್ಟಿದ್ದೆ ಅದಲ್ಲದೆ ಸ್ವಲ್ಪ ಫ್ರೆಂಡ್ಸ್ ಹತ್ರ ಅವ್ರ ಹತ್ರ ಎಲ್ಲ ದುಡ್ಡುಗಳು ಕಮಿಟ್ ಮಾಡಿಬಿಟ್ಟಿದ್ದೆ ಸೊ ನಿಂತ ಸಿನಿಮಾ ಇವ್ರಿಗೆ ಬೇರೆ ಲೇಟ್ ಆಗೈತೆ ಏನೇನೋ ತಿಳ್ಕೊಳ್ತಾರೆ ಅಂದ್ಬಿಟ್ಟು ಉದಯ ಟಿ ವಿರೆಲ್ಲ ಇನ್ನೇ ಅಂತಂದು ಅವಾಗಲೂ ಫೋನ್ ಮಾಡಿ ಕೇಳೋರು ಯಾವಾಗ ವಾಸು ಏನು ಏನೋ ಉದಯ ರಂಗವರು ಕೇಳೋರು ನಾನೇನು ಮಾಡಿದೆ ನನ್ನ ಫ್ರೆಂಡ್ ಅವ್ರ ಹತ್ರ ಪ್ರೊಡ್ಯೂಸರ್ ಹತ್ರ ಡಾಕ್ಯುಮೆಂಟ್ಸ್ಗೆಲ್ಲ ಹಾಕ್ಸ್ಕೊಡ್ತೀನಿ ನಿಮ್ಗೆ ಆಮೇಲೆ ಮಾಡ್ತೀನಿ ಈಗ ಅರ್ಜೆಂಟಾಗಿ ನನಗೆ ಶೂಟಿಂಗ್ ಸ್ಟಾರ್ಟ್ ಮಾಡಬೇಕು ಒಂದು ಐವತ್ತು ಲಕ್ಷ ಸಾಲ ಕೊಡಿ ಅದು ಬ್ಲಡ್ ಅದು ಏನಿದೆ ಅದು ಡಾಕ್ಯುಮೆಂಟ್ಸ್ ಎಲ್ಲ ಮಾಡಿಸ್ಕೊಡ್ತೀನಿ ಪ್ರೊಡ್ಯೂಸರ್ ಪ್ರೊಡ್ಯೂಸರ್ ಮಾತಾಡಿದ್ದೆ ಅದರಲ್ಲಿ ಒಂದು ಸಮ್ ಅಮೌಂಟ್ ತೊಗೊಂಡು ಚೆಕ್ ತೊಗೊಂಡು ಓಚರ್ಗಳೆಲ್ಲ ತೊಗೊಂಡು ಅವ್ರು ಮನೆಗೆ ಹೋಗಿ ದರ್ಶನ ಸರ್ ಅವ್ರು ಕೇಳಿದ್ರು ಏನು ಸರ್ ಪ್ರೊಡ್ಯೂಸರ್ ಏನೋ ಕೊಟ್ಟ್ರ ಇಲ್ಲ ಸರ್ ಪ್ರೊಡ್ಯೂಸರ್ ಏನಾರು ತಂದ್ರ ಅಂತ ಇಲ್ಲ ಸರ್ ಈ ಥರ ಅವ್ರಿಗೆ ಗೊತ್ತಿದ್ದ ಫಸ್ಟೆ ಎಲ್ಲ ಕಣ್ಣು ಅವ್ರು ತಿಳ್ಕೊಂಬಿಟ್ಟಿದ್ರು ಇಲ್ಲ ಸರ್ ಈ ಥರ ಹಿಂಗೆ ಹಿಂಗೆ ಒಬ್ಬರು ಗೊತ್ತಿದ್ದ ಮಧು ಅಂತಿದ್ದಾರೆ ವೆಂಕಟೇಶ್ವರ ಅವ್ರ ಹತ್ರ ಈ ಥರ ತಗೊಂಬಂದಿದ್ದೀನಿ ಮುಗಿಸ್ಬಿಡೋಣ ಸರ್ ಹೆಂಗಂದ್ರೆ ಮಾಡಿ ಅಂತಂದೆ ಹೋಳೆ ಸಿನ್ಮಾ ಏನು ಇವತ್ತಿಗೆ ಮುಗ್ದೋಗಲ್ಲ ಆಮೇಲೆ ಸಿನಿಮಾ ನಿಂತೋಗೋದು ಇಲ್ಲ ನೀವು ಟೆನ್ಷನ್ ಆಗಬೇಡಿ ನಿಮ್ಗೆ ಏನು ಮಾಡ್ಕೊಂಡಿದ್ದೀರಾ ಪರ್ಸ್ನಲ್ ಆಗಿ ಏನಾರು ಮಾಡಿದ್ದೀರಾ ನೀವು ಇವತ್ತೇನೋ ಇದನ್ನು ತೊಗೊಂಬಂದ್ರೆ ಇದಕ್ಕೆ ಬಡ್ಡಿಯಲ್ಲಿಂದ ಕಟ್ತೀರಾ ಆಮೇಲೆ ಸಿನ್ಮಾ ಈ ದುಡ್ಡಲ್ಲಿ ನೀವು ಹಾಕೊಂಡಿರೋ ಬರ್ಜೆಟ್ಗೆ ನೀವು ಕೇಳಿರೋ ದುಡ್ಡಿಗೆ ಈ ಸಿನಿಮಾ ಈಗ ಮುಗಿಯೋಲ್ಲ ಇವತ್ತಿನ ಬರ್ಜೆಟ್ಗೆ ಇನ್ನೂ ಬೇರೆ ಬೇರೆ ಹೋಗುತ್ತೆ ಇವತ್ತು ಎಲ್ಲ ಜಾಸ್ತಿ ಆಗಿದೆ ನೀವು ಹೇಳಿರೋ ಥರ ಅಂದರೆ ಇನ್ನೂ ದುಡ್ಡು ಬೇಕು ಇದಕ್ಕೆ ಸಾಲ ಬೇಕು ಇದಕ್ಕೆ ಸರಿ ಪ್ರೊಡ್ಯೂಸರ್ ಹುಡುಕಿ ಮಾಡಿ ಈ ತರ ನೀವು ಅವಸರಬೇಕು ಇದಕ್ಕೆ ಇದ್ ಬಡ್ಡಿಗೇಲಿ ಕಟ್ತೀರಾ ನಾನು ಇನ್ನೂ ಡೇಟ್ ಕೊಟ್ಟು ಇನ್ನೂ ಡೇಟ್ ಎಲ್ಲಾರದು ಮೂರು ಜನ ಹೀರೋಯಿನ್ ಇದ್ದಾರೆ ಇದರಲ್ಲಿ ನೀವು ಮೂರು ಜನ ಹೀರೋಯಿನ್ ತಗೊಂಡ್ಬರ್ಬೇಕು ವಿಲನ್ ಕರ್ಕೊಂಬರ್ಬೇಕು ಇದೆಲ್ಲ ನೀವು ಪ್ರೊಸೆಸ್ ರೆಡಿ ಮಾಡಕ್ಕೆ ನಿಮ್ಗೆ ಒಂದು ತಿಂಗಳು ಮೇಲೆ ಬೇಕು ಇದಾದ್ಮೇಲೆ ಅವರೆಲ್ಲ ಡೇಟ್ ಕೊಟ್ಟು ನಿಮ್ಮ ಟೈಮ್ಗೆ ಎಲ್ಲರೂ ಈಗ ನೀವು ಆಲ್ರೆಡಿ ಟೂ ಇಯರ್ಸ್ ಮಾಡಿಬಿಟ್ಟಿದ್ದೀರಾ ಇದರಲ್ಲಿ ಎಲ್ಲರೂ ಸಿಗ್ಬೇಕಲ್ಲ ನಿಮಗೆ ಈ ಥರ ನಿಮ್ಮ ನಂಬರ ಬೇಸ್ ಹೋಗುತ್ತೆ ಅವಾಗ ಅದಕ್ಕೆ ಬಡ್ಡಿ ಕಟ್ಟೋರು ಯಾರು ನೀವೇ ಕಟ್ಟಬೇಕು ನೋಡಿದ್ರ ಹತ್ರ ಏನೂ ಇಲ್ಲ ಈ ಬಡ್ಡಿ ಎಲ್ಲಿಂದ ಕಟ್ತೀರಾ ನೀವು ನಿಮ್ಮ ಹತ್ರ ಏನು ಸೋರ್ಸ್ ಇದೆ ಅಂದ್ಬಿಟ್ಟು ಅವ್ರು ವಿಜಯ್ ಅಂತ ಕಳೆದ್ರು ಅವ್ರ ಮಿಸಸ್ ಕಳಿಸ್ಬಿಟ್ಟು ಗುರುಗಳು ಕೊಟ್ಟರು ಆ ಬ್ಯಾಗನ್ನು ಇದು ಕೊಡ್ಬಿಡಿ ಅಂತ ವಾಪಸ್ ಕೊಟ್ಟು ಕಳಿಸ್ಬಿಟ್ಟು ಹೋಗಿ ನೀವು ಅವ್ರಿಗೆ ವಾಪಸ್ ಕೊಟ್ಬಿಡಿ ಒಂದು ಫೋನ್ ಮಾಡಿಸಿ ನನಗೆ ಅಂದು ಸೊ ಅದಾದ ಮೇಲೆ ನಾವು ಕಷ್ಟಪಟ್ಟು ಗೋವಿಂದ್ ಸರ್ ಸರಾ ಗೋವಿಂದ ಅವ್ರನ್ನ ಹಿಡಿದು ಅವ್ರ ಕಡೆಯಿಂದ ಹೈದರಾಬಾದಲ್ಲಿರಿ ಶ್ರೀ ಕಲ್ಯಾಣ್ ಅಂತಿದ್ದಾರೆ ಅವ್ರನ್ನ ಪರಿಚಯ ಮಾಡಿಸ್ಕೊಂಡು ಅವ್ರ ಕಡೆಯಿಂದ ಅವರೆಲ್ಲ ಸಪೋರ್ಟ್ ಮಾಡಿ ಮತ್ತೆ ನಾನು ಆ ವಿರಾಟನ್ನು ಮುಗಿಸ್ಕೊಟ್ಟೆ ಆ ವಿರಾಟ್ ಮುಗಿಸೋಕ್ಕೂ ಒಳ್ಳೆ ಹೆಲ್ಪ್ ಮಾಡೋದು ದರ್ಶನ್ ಸರ್ನು ಅದಕ್ಕೆ ಏನು ಬೇಕೋ ಎಲ್ಲ ಹೆಲ್ಪ್ ಮಾಡಿ ಅವಾಗ ಅವರು ಹೇರ್ ಸ್ಟೈಲೆಲ್ಲ ಚೇಂಜ್ ಇತ್ತು ಆ ಇನ್ನೊಂದು ಸಿನಿಮಾ ಇತ್ತು ಸೊ ನನ್ನ ಸಿನಿಮಾದಲ್ಲಿ ಪ್ರೀವಿಯಸ್ ಸಿನ್ಮಾದಲ್ಲಿ ಯಾವ ಥರ ಇರಬೇಕು ಅದೇ ಥರ ಕಟಿಂಗ್ ಎಲ್ಲ ಮಾಡಿಕೊಂಡು ಕಾಸ್ಟ್ಯೂಮ್ಗಳಿಗೆ ಅಡ್ಜಸ್ಟ್ ಮಾಡಿ ಯಾಕಂದರೆ ಒಂದು ಸೊ ಆ ಓಲ್ಡ್ ಕಾಸ್ಟ್ಯೂಮು ನನಗೆ ಕಂಟಿನ್ಯೂಟಿ ಅದನ್ನೂ ಅವರು ಅದು ಏನೂ ಅಂದೆ ಏನೂ ಮಾತಾಡದೆ ಅದೇ ಕಾಸ್ಟ್ಯೂಮ್ಗಳನ್ನ ಯೂಸ್ ಮಾಡಿ ಆ ಸಿನಿಮಾಗೆ ಏನೇನು ಸಪೋರ್ಟ್ ಬೇಕೋಸ್ ಮಾಡಿ ಆ ಸಿನಿಮಾನ ಮುಗಿಸ್ಕೊಟ್ರು ಈ ಥರ ಅವ್ರ ಕ್ಯಾರೆಕ್ಟರ್ ಒಂದೇ ನೀವು ಹೇಳ್ಕೊಂಡು ಹೋಗ್ತಾರೆ ನಾವು ಏನಂತಾರೆ ಬೇರೆಯವ್ರಿಗೂ ಅದು ಉಪಯೋಗಿಸ್ತಾರೆ ಬೇರೆ ಥರ ಅನ್ನಿಸ್ಬೋದು ನಾನು ಕೆಲಸ ಮಾಡಿ ನಾನು ಇಷ್ಟು ನಾಲ್ಕು ಸಿನ್ಮಾ ಮಾಡಿ ಅವ್ರ ಜೊತೆ ಎರಡು ಸಾವಿರದ ಆರರಿಂದ ಎರಡು ಸೊರೋನಾ ಮುಗಿಯೋವರೆಗೂ ನಾವು ಎಷ್ಟು ಕ್ಲೋಸ್ ಆಗಿರ್ತಿದ್ದೆವು ಅಂದರೆ ನಾವು ಆಗ್ಬೋದು ಶ್ರೀಧರ್ಸರಾಗ್ಬೋದು ಕೃಷ್ಣ ಕುಮಾರ್ ಕೆ ಕೆ ಕೃಷ್ಣ ಕುಮಾರ್ ಅವ್ರಿರ್ಬೋದು ಕ್ಯಾಮ್ರಾಮ್ಯನ್ನು ಅದ್ರ ಜೊತೆಗೆ ನಮ್ಮ ಮೆಜೆಸ್ಟಿಕ್ ರೋಡ್ ಇದ್ರೆ ರಾಮಮೂರ್ತಿ ಸರ್ ಇವರೆಲ್ಲ ಅಷ್ಟೇ ತುಂಬಾ ಕಡೆ ಪಾರ್ಟಿಗೆ ಪಾರ್ಟಿಗೆ ಹೋದ್ರೂ ಅಷ್ಟೇ ಸರ್ ನಮ್ಮನ್ನ ಅದೇ ರೆಸ್ಪೆಕ್ಟ್ ಆಗಿ ಕೂರಿಸಿ ಅದೇ ತರ ಟ್ರೀಟ್ಮೆಂಟ್ ಮಾಡಿ ಹಂಗೇನೆ ಕಳಿಸೋರು ನಮ್ಮ ಮುಂದೆ ಕೂಡ ಎಲ್ಲಾರು ಹೇಳ್ತಾರೆ ಅವ್ರ ಕುಡಿದ್ರು ಕೂಡ ಒಂದು ಏಕವಚನದಲ್ಲಿ ಯಾರನ್ನು ಮಾತಾಡ್ತಾರಲ್ಲ ನಮ್ಮ ಮುಂದೆ ಸರ್ ನಮ್ಮ ನಾನು ಪ್ರೆಸೆಂಟ್ ಆಗಿ ಹೇಳ್ತೀನಿ ಅಂದ್ರೆ ನಮ್ಮ ಮುಂದೆ ಅಂತೂ ಒಂದು ದಿವಸ ಇವತ್ತು ತೊರಗೋಬೋದಿಲ್ಲ ನನ್ನ ಜೊತೆ ಕೆಲಸ ಮಾಡೋ ನಾಲ್ಕು ಸಿನಿಮಾದಲ್ಲಿ ಮಾಡಿರೋ ಎಲ್ಲ ರೆಗ್ಯುಲರ್ ಇವರೇ ಲೈಟ್ ಬಾಯ್ಸ್ ಇರ್ಬೋದು ಪ್ರೊಡಕ್ಷನ್ ಮಾಡೋ ಡ್ಯಾನ್ಸ್ ಮಾಸ್ಟರ್ ಅವರು ಇವರು ಪಟ್ ಯಾರನ್ನಾರ ಇಂಟ್ರಿ ಮಾಡಿ ನಮ್ಮ ಸಟ್ಟಲ್ಲಿ ಒಂದು ಏಕವಚನ ನಮ್ಮ ಭಾಷೆ ಇಲ್ಲ ಒಂದು ಬೇ ಬ್ಯಾಡ್ ಬಿಹೇವ್ ಮಾಡಿಲ್ಲ ಅವರು ಆ ಥರ ಅವರು ನಮ್ಮ ಜೊತೆ ಇದ್ದವರು ಆಕ್ಚುಲಿ ಈಗ ಈಗ ಸುದ್ದಿಗಳು ಏನು ಬರುತ್ತೆ ಅಂದ್ರೆ ಅಂದರೆ ಸೆಟ್ಟಲ್ಲೆಲ್ಲ ಡೈರೆಕ್ಟ್ಗಳು ಬೈಯುವಂಥದ್ದು ಮತ್ತೆ ದುರಂಕಾರ ತೋರಿಸೋರು ಅಥವಾ ಈ ಈ ಥರ ಸುದ್ದಿಗಳೇ ನಾವು ನೋಡ್ತಾ ಇದ್ವಿ ಇತ್ತೀಚೆಗೆ ಸೊ ಅದಕ್ಕೆ ನಾನು ನಿಮ್ಮಲ್ಲಿ ಯಾಕೆ ಅಂದರೆ ನೀವು ಆಲ್ರೆಡಿ ನಾಲ್ಕು ಸಿನಿಮಾಗಳಲ್ಲಿ ಅವ್ರ ಜೊತೆ ಓಡನಾಡಿದ ಈಗ ನನ್ನೊಬ್ಬ ಹೇಳ್ಬಹುದು ನಾನು ಒಬ್ನೇ ಅಲ್ಲ ಸರ್ ಈಗ ಮಾದೇಶ್ ಇದ್ದಾರೆ ಕೆ ಮಾದೇಶ್ ಇದಾರೆ ಅವ್ರನ್ನ ಕೇಳಿ ಅವನು ಮಾಡಿದಾನೆ ಎರಡು ಮಾಡಿದಾನೆ ಆ ಎಮ್ ಡಿ ಸಿ ಮೂರು ಸಿನಿಮಾ ಮಾಡಿದ್ದಾರೆ ಸೊ ನಮ್ಮ ಇವಾಗ ನೀವು ಬೇಕಾದ್ರೆ ಓ ಪ್ರಕಾಶ್ ಸರ್ ಕೇಳಿ ಅವ್ರು ನಿಮಗೆ ಗೊತ್ತೇ ವಿತೌಟ್ ಫಿಲ್ಟರ್ ಯಾವ ವಿಷಯನೂ ಮಾತಾಡಿದಾರೆ ಅದೇ ಹೇಳಿದ್ನಲ್ಲ ಅವರು ನಮಗೆ ಏಜ್ ಫೈದೋ ಸೀನಿಯರ್ ಡೈರೆಕ್ಟರ್ ಅಂತ ನಮ್ಮ ಸಟ್ಗಳಲ್ಲಿ ಒಂದು ದಿಸ ಸರ್ ಒಬ್ಬ ವ್ಯಕ್ತಿಗೆ ಎದುರುಗಡೆ ಅವ್ನ್ ಯಾಕೋದ್ ಮಾತಾಡಿಲ್ಲ ಯಾವುದೇ ಡೈರೆಕ್ಟ್ರ್ಗಳಿಗೆ ನಮ್ಮ ಎದುರುಗಡೆ ಮಾತಾಡಿಲ್ಲ ನಮ್ಗಳಿಗೂ ಮಾತಾಡಿಲ್ಲ ಬೇರೆ ಮಾತಾಡಲಿ ಏನಿಲ್ಲ ಬೇರೆ ಸಟ್ಟಲ್ಲಿ ಬೇರೆ ಟೈಮಲ್ಲಿ ಬೇರೆಯವ್ರ ಪಾರ್ಟಿ ಏನು ನಡೆದಿವೋ ಅದು ನಮಗಂತೂ ಗೊತ್ತಿಲ್ಲ ಬಟ್ ಅದಲ್ಲ ನಾವು ಟಿ ಚಾನಲಲ್ಲಿ ನೋಡಿದೀವಿ ಎದುರುಗಡೆ ಅವ್ರು ಇವ್ರು ಮಾತಾಡೋದು ನೋಡಿದ್ವಿ ಅದು ಇತ್ತೀಚೆಗೆ ಇವ್ರೀಗ ಈ ಇನ್ಸಿಡೆಂಟ್ ಆಗಿ ಒಳಗಡೆ ಹೋದ್ಮೇಲೆ ಅದು ತುಂಬ ಓಪನ್ ಆಗ್ತಾ ಇದೆ ಸೊ ಅದನ್ನು ನಾವು ಅಲ್ಲಿಗಳಾಗಲ್ಲ ಅದ್ರ ಬಗ್ಗೆ ನಾವು ನೋಡಿಲ್ಲ ಫಸ್ಟ್ ಆಫ್ ಆಲು ಯಾವುದೇ ಮನುಷ್ಯನಿಗೂ ತನಗೇನಾದರೂ ಒಂದು ಸ್ವಲ್ಪ ಅನುಭವ ಆಗಿದ್ರೆ ಅದು ನಡೆದಿರುತ್ತೆ ಆಗಿರುತ್ತೆ ಅನ್ಬೋದು ಆಗಿರ್ಬೋದೇನೋ ಅದು ನಾವಂತೂ ನೋಡಿಲ್ಲ ನಮ್ಮ ಇದರಲ್ಲಿ ನಮ್ಮ ವರ್ಕ್ ಇದರಲ್ಲಿ ನಮ್ಮ ಜೊತೆ ಇದರ ಒಳಗೆ ಒಂದು ಈ ಥರ ಯಾವ ಇನ್ಸಿಡೆಂಟು ನಡೆದಿಲ್ಲ ಅದೇ ಪಾರ್ಟಿಲೂ ನಡೆದಿಲ್ಲ ಆಮೇಲೆ ನಾವೆಲ್ಲಿ ಶಬರಿಮಲೆಗೆ ಹೋಗ್ತಾ ಇದ್ದೋ ಒಂದಿಲ್ಲ ಆಮೇಲೆ ಅವ್ರ ಮನೆಗೆ ಏನ್ ಫಂಕ್ಷನ್ ಆಗಲಿ ಅವ್ನ ಬರ್ಡೇ ಆಗಲಿ ಅವ್ರ ತಮ್ಮ ತಮ್ಮನ ಮಗು ತಮ್ಮ ಮದುವೆ ಆಗಲಿ ತಮ್ಮನ ಮಗು ಬರ್ಡೇ ಆಗಲಿ ಇವ್ರ ಮನೇದಾಗ್ಲಿ ಇವ್ರು ಏನಾರ ಪಾರ್ಟಿ ಆಮೇಲೆ ನಾವು ಮೈಸೂರಲ್ಲಿ ಅವ್ರ ತಂದೆದು ವರ್ಷ ವರ್ಷ ಮಾಡ್ತಾರಲ್ಲ ಪಿತೃಪಕ್ಷ ಆ ಟೈಮಲ್ಲಿ ಹೋಗ್ತಾ ಇದ್ದವು ಪಾರ್ಟಿನ ಮಾಡ್ತಾ ಇದ್ದು ಏನು ಏನಿಲ್ಲ ಎಲ್ಲರಿಗೂ ಹೋಗ್ತಾ ಒಂದ್ ಒಂದಿವ್ಸೂ ಅವ್ರ ಆತರ ಮಾತಾಡಿಲ್ಲ ಸರ್ಬೇಕಾದ್ರೂ ಇಲ್ಲಿ ಹೇಳ್ತೀನಿ ಪಾರ್ಟಿ ನಾನು ಮೆನ್ಷನ್ ಮಾಡದೆ ನಿಮ್ಗೆ ಹೇಳ್ತೇನೆ ಪಾರ್ಟಿ ಅಂದ್ರೆ ಅದೇನೆ ನಾವು ಮಾಡ್ತಾ ಇದ್ದೆ ಅದೇನೆ ಆಯ್ತಾ ಅದಲ್ದೇ ನಾವೇನೋ ಔಟ್ಡೋರ್ ಅಲ್ಲಿ ಇಲ್ಲಿ ಹೋಗ್ತಂದ್ರೆ ಅವ್ರು ಫಸ್ಟ್ ಪ್ರೊಡ್ಯೂಸರ್ಸ್ ಹೇಳಿರೋರು ಪ್ರೊಡ್ಯೂಸರ್ಗೆ ಮ್ಯಾನೇಜರ್ ಇವಡಪ್ಪ ನನ್ನ ಫ್ಲೋರ್ ಅಲ್ಲಿ ಯಾವ್ದೋ ಫಿಮೇಲ್ ಆರ್ಟಿಸ್ಟ್ಗಳನ್ನ ಹಾಕ್ಬೇಡ ನನ್ನ ಫ್ಲೋರ್ ಅಲ್ಲಿ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅವ್ರನ್ನ ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಅನ್ನ ಯಾರು ಮೈನ್ ಮೇನ್ ಅವ್ರನ್ನ ಹಾಕೋ ಯಾಕಂದ್ರೆ ನಾವೆಲ್ಲ ಸಾಯಂಕಾಲ ಒಟ್ಟಿಗೆ ಸೇರ್ತೀವಿ ಮುಜುಗರ ಆಗ್ಬಾರ್ದು ನಮ್ಮ ಅಂದ್ರೆ ಈಗ ಬೇರೆ ಲೇಡೀಸ್ ಬಿಟ್ಟು ನಮ್ಮ ಸಂಬಂಧ ನಮ್ಮ ಸಿನಿಮಾ ಕೊಟ್ಟವ್ರು ಯಾರು ನನ್ನ ಅಲ್ಲಿ ಇರಬಾರ್ದು ಆ ತರ ಫೀಲಿಂಗು ಸಟ್ಟಲ್ಲೂ ಅಷ್ಟೇ ಸರ್ ಅವ್ರು ಒಂದು ದಿವಸ ಒಬ್ಬ ಹೀರೋಯಿನ್ ಪಕ್ಕದಲ್ಲಿ ಕೂತ್ಕೊಂಡು ಗಂಟಾನ್ ಗಂಟಲೆ ಮಾತಾಡ್ರೆ ನಾವು ನೋಡೇ ಇಲ್ಲ ಶಾರ್ಟ್ ಆಯ್ತು ಸೀನ್ ಆಯ್ತು ಎಗೈನ್ ಬಂದು ಅಲ್ಲಿ ಕೂತ್ಕೊಂಡ್ರೋದು ಆ ಹುಡುಗರು ಗ್ಯಾಂಗ್ ಆ ಅದೇ ಪ್ರೊಡಕ್ಷನ್ ಹುಡುಗರು ಲೈಟ್ ಬಾಯ್ಸ್ ಜೊತೆ ಜಾಸ್ತಿ ಆಮೇಲೆ ಆಮೇಲೆ ನಮ್ಮ ಇಂದ್ರ ಎಲ್ಲ ಅಷ್ಟೊತ್ಗೆ ಮಹೇಶ್ ಅಂತ ಹಬ್ಬ ಬಂದ ಅವನು ಕ್ರೈನ್ ನಲ್ಲಿ ಇದ್ದಾನೆ ಅವನ ಜೊತೆ ಫಸ್ಟ್ ಕಳಪ ಇದ್ರು ಕಳಪ ಅವ್ರು ಏನಾದ್ರು ಏನೋ ಗೊತ್ತಿಲ್ಲ ಅವರು ಅಥವಾ ಇಂದ್ರ ಅಷ್ಟೊತ್ಗೆ ಅವರು ಒಂದ್ ಶೆಡ್ಯೂಲ್ ಬಂದ್ರು ಮೈಸೂರು ಶೆಡ್ಯೂಲ್ಗೆ ಆಮೇಲೆ ಬರಲೇ ಇಲ್ಲ ಅವರು ಅವ್ರು ಏನಾದ್ರು ನಮಗೂ ಗೊತ್ತಿಲ್ಲ ಅವ್ರ ಬಗ್ಗೆ ಸೊ ಇವನ್ ಮಹೇಶ ಸಿಕ್ಬಿಟ್ಟ ಆಮೇಲೆ ಅವ್ ಯಾವಲ್ಲ ಸೆಟ್ಟಲ್ ಅಷ್ಟೇ ಅವನ ಹತ್ರ ಅವ್ನ ಹತ್ರ ತಮಾಷೆ ಮಾಡ್ಕೊಂಡ್ ಅದ್ ಮಾಡಿಡ್ಕೊಂಡ್ ಎಂಟರ್ಟೈನ್ಮೆಂಟ್ ಅವ್ರ ಪಾಡ್ ಅವ್ರ್ ನಕ್ತಾ ಇರೋರು ನಮ್ಮ ಪಾಡ್ಗ ನಾವ್ ಏನಾದ್ರು ಏನಾದ್ರು ಶೂಟ್ ಮಾಡ್ತಾ ಇದ್ರ ಅಲ್ಲ ಅವ್ರ್ ನಾಕ್ ಇರೋರು ಶಾಟ್ ಹಾಕಿದ್ರೆ ಬಂದ್ ಮಾಡ್ತಾ ಇದ್ರು ಅವ್ರ ಬಗ್ಗೆ ಇನ್ನೂ ಒಂದು ಕೇಳಿದಿನಿ ಅಂದ್ರೆ ಒಂದು ಸುಮ್ಮನೆ ಅವ್ರ ಪಾಡಿ ಅವ್ರ್ ಬಿಟ್ಟರೆ ಒಂದು ಮಗು ತರ ಅಹ್ ಸೊ ಕೆರಳಸಿದ್ರೆ ಮಾತ್ರ ಅವ್ರು ಸ್ವಲ್ಪ ಈ ತರ ಹಾಕ್ತಾರೆ ಅನ್ನೋದು ಅನ್ನೋದನ್ನ ನಾವು ಕೇಳಿದೀವಿ ಅಲ್ಲ ಇದೆ ನಾವು ಅದ್ರಲ್ಲಿ ಯಾವ್ದು ಕೆರಳ ತರ ಅನ್ನೋ ಅವ್ರನ್ನೇನು ಮಾಡಿಲ್ಲ ಬಟ್ ಅದಂತೂ ಸೈಲೆಂಟ್ ಆಗಿದ್ರೆ ಮಗು ತರ ಸುಮ್ಮನೆ ಇರ್ತಾರೆ ಅವ್ರಿಗೇನು ಡಿಸ್ಟರ್ಬ್ ಆಗ್ಬಾರ್ದು ಆ ಥರ ಇರ್ತಾರೆ ಕೆರದ್ ಥರ ನಾವು ಏನೋ ಅವ್ರಿಗೆ ಮಾಡಿಲ್ಲ ಅವರು ನಮ್ಮನ್ನ ಏನೂ ಮಾಡಿಲ್ಲ ಈಗ ಟ್ರಿಗರ್ ಆಗ್ಬೇಕಂದ್ರೆ ಯಾರನೋ ಒಬ್ಬರು ಆಗ್ಬೇಕು ಏನಂದ್ರೆ ಅವ್ರಿಗೆ ಆಗಿಲ್ಲ ಅಂದರೆ ಅವ್ರು ಒಂದು ಕೆಲಸ ಮಾಡ್ತಾ ಇದ್ರೆ ಅವ್ರಿಗೆ ಅಲ್ಲೇನೋ ಇಷ್ಟ ಆಗಿಲ್ಲ ಅವ್ರು ಏನೋ ನಾವೇನೋ ಮಾಡ್ತಾ ಇದ್ದರೆ ಅವರು ನಮ್ಮ ಎದುರುಗ ಹೇಳ್ತಾರಿಲ್ಲ ಅವ್ರು ಏನು ಮಾಡೋರು ಪ್ಯಾಕಪ್ ಆದ್ಮೇಲೆ ಅವರು ಮೇಕಪ್ ಅವ್ರಿಗೋ ಇಲ್ಲ ಅವ್ರ ಕಾಸ್ಟ್ಯೂಮ್ ಹೇಳಿಸ್ಬಿಟ್ಟು ಹೇಳಿಬಿಟ್ಟು ಹಿಂಗಾಗಿದೆ ನನ್ಗೆ ನಾಳೆ ಆ ಥರ ಆದ್ರೆ ಇರೋ ಜನ ಅವ್ರಿಗೆ ಹೇಳಿ ನನ್ ಗುರುಗಳು ಆಗಲ್ಲ ಅಂತ ಆತರ ಹೇಳಿ ಹೇಳ್ಸೋರು ಡೈರೆಕ್ಟ್ ಆಗಿ ಯಾವತ್ತು ಹೇಳಿಲ್ಲ ಅವ್ರ ಕಡೆಯಿಂದ ಹೇಳ್ಸೋರು ಆಮೇಲೆ ಪಿಸ್ತಾ ಚೀನಾ ಅಂತಿದ್ದ ಅವ್ರ ಮ್ಯಾನೇಜರ್ ಆಗ ಅವಾಗ ಅವನು ವಿಟಲ್ಲೆಲ್ಲ ಇದ್ದ ಅವ್ನ ಕಡೆಯಿಂದಾನು ಅವ್ರಿಗೆ ಏನೋ ತುಂಬಾ ಕಂಫರ್ಟ್ ಆಗದೆ ಇದ್ರೆ ಕಂಫರ್ಟ್ ಇಲ್ಲ ಅಂತಾಗ ಅವ್ರ ಹತ್ರ ಹೇಳ್ಸೋರು ವಿನಃ ಅವ್ರ ಧೈರ್ಯ ಎದುರುಗಡೆ ನಿಂತ್ಕೊಂಡು ಯಾವತ್ತು ಹೇಳಿಲ್ಲ

ಫಸ್ಟ್ ಕೊರೋನಾದಲ್ಲಿ ಮೀಟೇ ಆಗಿಲ್ಲ ಸೆಕೆಂಡ್ ಕೊರೋನಾ ಅಷ್ಟೊಂದು ಅದ್ಯಾವುದೋ ಇನ್ಸಿಡೆಂಟ್ ಸ್ಟಾರ್ಟ್ ಆಗ್ಬಿಟ್ಟು ಹೋಟ್ಲದ್ದು ಅಂತ ಸೊ ಅವ್ರೇನು ಮಾಡ್ಬಿಟ್ರು ಹೇಗೇನು ಆ ಸಂದೇಶ ಹೋಟ್ಲನ್ನೂ ಬಿಟ್ಬಿಟ್ರು ಅವರು ಪಕ್ ಪೂರ್ತಿ ಹೋಗಿ ಇದಕ್ಕೆ ಸೇರ್ಕೊಂಬಿಟ್ರು ಇನ್ನೊಂದು ತೋಟದಲ್ಲಿ ಸೇರ್ಕೊಂಡ್ಬಿಟ್ರು ಅದಾದ್ಮೇಲೆ ಯಾವಾಗ ಈ ಬರ್ತಡೇ ಟೈಮಲ್ಲಿ ಅದ್ರಲ್ಲಿ ಮೀ ಮೀಟ್ ಮಾಡ್ತಾ ಇದ್ದು ಬರ್ತಡೇ ಅದ್ರಲ್ಲಿ ಒಂದು ವರ್ಷ ಮಾಡ್ಕೊಳ್ಳೇ ಇಲ್ಲ ಅದು ಲಾಸ್ಟ್ ಇಯರ್ಸು ಈ ವರ್ಷನೂ ಹೋಗಿದ್ದು ಲಾಸ್ಟ್ ಇಯರ್ ಹೋಗಿದ್ದು ಅಂಥ ಟೈಮಲ್ಲಿ ಇದ್ದೋ ಪ್ರೈವೇಟ್ ಅದಾದ್ಮೇಲೆ ಆಗಿಲ್ಲ ಅದಾದ್ಮೇಲೆ ನಾನು ಇದು ಕ್ರಾಂತಿ ಸೆಟ್ಗೆ ಹೋಗಿದ್ದೀನಿ ಯಜಮಾನ ಸೆಟ್ಗೆ ಹೋಗಿದ್ದೀನಿ ತುಂಬಾ ಸರಿ ಹೋಗಿದ್ದೀನಿ ಅವ್ರ ಜೊತೆ ಕುತ್ಕೊಂಡು ಊಟಗಳು ಮಾಡಿದೀವಿ ಆ ಇದು ಸೆಟ್ಗೆ ಹೋಗಿದ್ದೆ ನಾನು ಕಾಟೇರ ಸೆಟ್ಗೂ ಹೋಗಿದ್ದೀನಿ ಹೋಗಿದ್ದೀನಿ ನಮ್ ರಿಲೇಶನ್ಶಿಪ್ ಹಂಗೆ ಇತ್ತು ನಾನು ಯಜಮಾನ ಟೈಮಲ್ಲಿ ಪ್ರೊಡ್ಯೂಸರ್ ಕರ್ಕೊಂಡು ಹೋಗಿದ್ದೆ ಆ ಪ್ರೊಡ್ಯೂಸರ್ ಮಾತು ಕತೆ ಕೊನೆಗೆ ಆ ಪ್ರೊಡ್ಯೂಸರ್ಗಳೇ ಬರಲಿಲ್ಲ ಅವ್ನು ಕಾರ್ ಕಾಟ ಟೈಮಲ್ಲೂ ಹೋಗಿದ್ದೆ ಅಷ್ಟೊಂದು ಆಗ್ಲೇ ಅವ್ರ ಲಿಸ್ಟ್ ದೊಡ್ಡದಾಗೋಗಿತ್ತು ಅವ್ರು ಹೇಳಿದ್ರು ಗುರುಗಳು ಇದೆಲ್ಲ ಮುಗಿಯೋಕ್ಕೆ ನಾಲ್ಕು ವರ್ಷ ಆಗುತ್ತೆ ಈಗ ಬರೋ ಪ್ರೊಡ್ಯೂಸರ್ಸು ನಾಲ್ಕು ವರ್ಷ ಕಾಯ್ತಾರ ಅದಕ್ಕೆ ಸದ್ಯಕ್ಕೆ ಬೇಡ ಎರಡು ವರ್ಷ ಯಾವುದೇ ಸಿನಿಮಾ ಕಮಿಟ್ಮೆಂಟ್ ಮಾಡಲ್ಲ ನಾನು ಬೇಕಾದ್ರೆ ಅವರು ಇಂಟ್ರೊಡ್ಯೂಸ್ ಮಾತಾಡೋಣ ಅಷ್ಟೇ ಸಿನಿಮಾ ವಿಷಯ ಏನು ಬೇಡ ಆ ನಾನು ನಾವು ಫ್ರೆಂಡ್ಶಿಪಲ್ಲಿ ಯಾವತ್ತೂ ಇದಾಗಿಲ್ಲ ಯಾವಾಗೋದ್ರೂ ಅದೇ ಟ್ರೀಟ್ಮೆಂಟು ಅದೇ ಮಾತು ಅದೇ ಗೌರವ ಅದೇ ತರನೇ ಇದ್ರು ನಮ್ ಜೊತೆ ನಾನು ಅಲ್ಲಿ ಹೋಗಿ ಮಾಡಿದೆ ಮಾತಾಡದೆ ಕೂತ್ಕೊಂಡು ಒಂದು ಹಾಫ್ ಅನ್ ಅವರ್ ಮೇಲ್ ಮಾತಾಡಿದ್ವಿ ನಾವು ಅವಾಗ್ಲೂ ಅದೇನೆ ಸೇಮ್ ಅದೇನೆ ಆಮೇಲೆ ನೈನ್ ತರ್ಟಿ ಆಗೋಗಿತ್ತು ಇನ್ನೂ ಮಾಡ್ತಾ ಇದ್ರು ನಾನು ನೋಡ್ತೀನಿ ನೋಡ್ದೆ ಊಟ ಇಲ್ಲ ಸರ್ ನೈನ್ ತರ್ಟಿ ಆಗಿ ನಾನು ನೋಡ್ತೀನಿ ಅಂತದೇ ಅವ್ರು ಯಾವಾಗ್ಲೂ ನಾನ್ ಸೆಟ್ಗೆ ಹೋದ್ರೆ ಅವ್ರು ಊಟ ಮಾಡ್ಕೊಂಡೆ ಹೋಗ್ಬೇಕು ಅನ್ನೋದೇ ಅವ್ರದ್ದು ಯಾವಾಗ್ಲೂ ನಾನು ಯಾವಾಗಲೂ ಅವ್ರು ಸಟ್ಟಿಗೆ ಹೋಗ್ಬೇಕಂದ್ರೆ ನಾವು ಒಂದ್ ಗಂಟೆ ಹನ್ನೆರಡುವರೆ ಈ ತರ ಮೂರು ಗಂಟೆ ಊಟ ಮಾಡ್ ಮೂರು ಮೂರವರೆಗೆ ಹೋಗ್ಬಿಟ್ರೆ ರೇಗ್ ಬಿಡೋರು ಗುರುಗಳೇ ಇಷ್ಟೊತ್ತಿಗೆ ನನ್ನ ಸೆಟ್ಟಿಗೆ ಬರೋದು ನೀವು ನೀವೇನಿದ್ರೆ ಎರಡು ಗಂಟೆ ಒಳಗೆ ಬರಬೇಕು ಹಾಂ ನೀವು ಮೂರು ವರೆಗೆ ಬಂದ್ಬಿಟ್ರೆ ನಮ್ಗೆ ಗೊತ್ತು ನೀವು ಬೇಕು ಅಂತಾನೇ ಬಂದಿದ್ದೀರಾ ಅಂತ ತಿರ್ಗ ಅವ್ನು ಸುರೇಶನ್ ಇಲ್ಲ ಸರ್ ನಿಜವಾಗ್ಲೂ ಊಟ ಮಾಡಿದ್ವಿ ಸರ್ ಹಂಗೆ ಆ ಥರ ನಮ್ಮನ್ನು ನೋಡ್ಕೊಳ್ತಾ ನಾವೇ ಅಂತ ನನ್ನ ನನ್ನ ಒಬ್ಬನ ಬಗ್ಗೆ ಅಲ್ಲ ನೀವು ಬೇಕಾದ್ರೆ ಶ್ರೀಧರ್ ಸರ್ ಕೇಳಿ ಮಾಧೇಶನ್ ಕೇಳಿ ಕೃಷ್ಣಕುಮಾರ್ ಕೇಳಿ ಆಮೇಲೆ ಬೇರೆ ಪಿಕ್ಚರ್ ಯಾರ್ದೋ ಒಂದು ಆಡಿಯೋ ಲಾಂಚೋ ಇನ್ನೇನೋ ಇತ್ತು ಅಂದರೂ ಕೂಡ ನಮ್ಮನ್ನೆಲ್ಲ ಕರ್ಸ್ಕೊಳ್ಳೋರು ಬನ್ನಿ ನೀನ್ ಹೇಳ್ಬಿಟ್ಟು ಕೃಷ್ಣಕುಮಾರ್ ಕುಮಾರ್ ಅವ್ರಿಗೆ ಹೇಳಿ ಕ್ಯಾಮ್ರಾಮನ್ಗೆ ಅವ್ರ ಅವ್ರು ಜಾಸ್ತಿ ಮಾಡಿದಾರ ಅಲ್ಲ ಗುರು ಅಂತ ಅದೇ ತರನೆ ನಮ್ಮನ್ನೆಲ್ಲ ಒಟ್ಟಿಗೆ ಕೂರಿಸ್ಕೊಂಡು ನಾವು ಓಮಲ್ ಒಟ್ಟಿಗೆ ಇರ್ತಾ ಇದ್ದೇವೆ ಸರ್ ನೀವು ನಾಲ್ಕು ಸಿನಿಮಾಗಳ ಕೆಲಸ ಮಾಡಿದ್ರೆ ಮತ್ತೆ ಓಂ ಪ್ರಕಾಶ್ ಸರ್ ಅವ್ರಿಗೆ ಗೊತ್ತಲ್ಲ ಫಿಟ್ ಏನು ಕ್ಯಾಮ್ರಾ ಇರಲಿ ನಾನು ಸೆಟ್ ನಾ ಸೆಟ್ಟ ಜೊತೆ ನೋಡಿದೀನಿ ನಾನ್ ಯಾವ್ದೋ ಒಂದ್ ಸಿನಿಮಾಗಳಲ್ಲಿ ಸಣ್ಣ ಕ್ಯಾರೆಕ್ಟರ್ ಹೋಗಿದ್ದೆ ಯಾವ್ದು ಎಲೆಕ್ಷನ್ ಸಿನ್ಮಾ ಮಹಾಶ್ರೀ ಸಿನಿಮಾ

ಅವ್ರನ್ನ ಆ ಲೆವೆಲ್ಗೆ ತೋರಿಸ್ತಾ ಇದ್ರೆ ಈಗ ಸರ್ ಈಗ ಒಂದು ಮನುಷ್ಯನ್ಗೆ ಟೈಮ್ ಕೆಡದ ನೋಡಿ ಸರ್ ಈಗ ಒಂದು ಗುಂಪು ಅಂತಾದಾಗ ಅಲ್ಲಿ ಒಳ್ಳೇದ್ ಮಾಡಕ್ ಕರೆದ್ರು ಅವ್ನ್ಗೆ ಹೇಳಕ್ ಕರೆದ್ರೋ ಅವ್ರು ಏನ್ ಮಾಡಿದ್ರು ಅದು ಆ ಗುಂಪಲ್ಲಿ ಸೇರಿದಾಗ ಅದು ಫುಲ್ಲು ಇನ್ವೆಸ್ಟಿಗೇಷನ್ ಆಗಿ ಇವ್ರು ಇಲ್ಲ ಅನ್ನ ಬರೋದೇ ಬೇರೆ ವಿಷಯ ಬಟ್ ಇದ್ರು ಅಂದಾಗ ಅದು ಒಂದು ಆ ಗುಂಪುಗ್ ಸೇರ್ದಂಗ್ ಸೊ ಹಂಗಾಗಿ ಇವಾಗ ಒಂದು ಇದರದಲ್ಲಿ ನಿಂತಿದ್ದಾರೆ ಅಲ್ಲಿ ಇದ್ದಾರೆ ಅಷ್ಟೇನೆ ಸೊ ಇದೆಲ್ಲ ಎಂಕ್ವೈರಿ ಆಗಿ ಅವ್ರು ಕ್ಲೀನ್ ಚೀಟ್ ಸಿಗ್ಲಿ ಅನ್ನೋದು ನಮ್ಮೆಲ್ಲ ಆಸೆ ಅದಾಗುತ್ತೆ ಅನ್ನೋದು ಒಂದಿದೆ ಅಕಸ್ಮಾತ್ ಏನಾದರೂ ಇವರು ಇವಾಗೇನೋ ಕರೆಸಿದ್ದೇ ಒಂದು ತಪ್ಪು ಇನ್ನೇನೋ ಒಂದಿತ್ತು ಅಂದ್ರೆ ಅದಕ್ಕೆ ನಮ್ಮಿಂದ ಯಾರಿಂದನೂ ಆನ್ಸರ್ಗಳಿಲ್ಲ ಅದೆಲ್ಲ ಮುಂದಿನ ದೇವ್ರ ಮೇಲೆ ಬರಬೇಕು ಕಾನೂನೇ ನೋಡ್ಕೋಬೇಕು ಯಾಕಂದ್ರೆ ಈ ಕರ್ಸಿದ್ದಾರೆ ಅಂತ ಅವ್ರು ಆಮೇಲೆ ಎಲ್ಲ ಹೇಳಿರೋದು ನಮ್ಗೇನು ನಮ್ಮ ಈ ಚಾನೆಲ್ಗಳಲ್ಲಿ ಅವರು ಹೇಳೋದು ಯಾವುದೇ ಪೊಲೀಸ್ ಇದರಿಂದ ಯಾವುದೇ ಇದರಿಂದ ಬಂದಿಲ್ಲ ಇವ್ರು ಅಂತ ಎಲ್ಲಾ ಕ್ವಶನ್ ಮಾರ್ಕ್ ಅಲ್ಲೇ ಇದೆ ಮುಂದಿನ ದಿನಗಳು ಅವರು ಪೊಲೀಸ್ ಆಫೀಸರ್ ಅವ್ರ ಕೆಲಸ ಅವ್ರು ಮಾಡ್ತಾ ಇದಾರೆ ಅವ್ರೇನು ಯಾರು ಇಲ್ಲ ಅವರೆಲ್ಲ ಕಾನೂನು ಪರವಾಗಿ ಕೆಲಸ ಮಾಡ್ತಾ ಇದಾರೆ ಅವೆಲ್ಲ ನಡೀತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಏನಾಗುತ್ತೆ ಅಂದ್ರೆ ಸ್ವಲ್ಪ ವೆಯ್ಟ್ ಮಾಡ್ಬೇಕು ಗೊಂದಲಗಳಿರುತ್ತೆ ನಿಮ್ಗೆ ಯಾವಾಗ್ಲೂ ನೋಡಿ ಸರ್ ಯಾರು ಮನುಷ್ಯ ಒಂದು ಇದೇ ಹೇಳ್ತಾರೆ ಚೆನ್ನಾಗ್ ಓಡೋ ಕುದುರೆಗೆ ಜಾಸ್ತಿ ಓಡಿತಾರೆ ಅಂತ ಯಾಕದು ಇನ್ನೂ ಚೆನ್ನಾಗ್ ಓಡ್ಲಿ ಅಂತ ಒಳ್ಳೊಳ್ಳೆ ಹಣ್ಣು ಬಿಡ ಮರಕ್ಕೆ ಕಲ್ತಕೊಂಡು ಹೊಡಿತಾರಂತೆ ಯಾಕಂದ್ರೆ ಹಣ್ಣು ಕೆಳಗಡೆ ಬಿಡ್ಲಿ ಅಂತ ಹಂಗೆ ಮನುಷ್ಯ ಏನೇ ಮಾಡಿದ್ರ ಆಮೇಲೆ ಒಂದು ನಿಮ್ಗೆ ಒಳ್ಳೆ ಕೆಲಸ ನೀವು ಸಾವಿರ ಮಾಡಿರಿ ಆದ್ರೆ ಒಂದ್ ನಾವೊಂದ್ ಸಣ್ಣ ತಪ್ಪು ಮಾಡಿದಾಗ ಆ ಒಳ್ಳೆ ಕೆಲಸಗಳೆಲ್ಲ ಮುಚ್ಕೊಂಡು ನೋಡೋಬಿಡ್ತದೆ ಸರಿ ಈಗ ನೀವು ಅವ್ರನ್ನ ಆ ರೀತಿ ನೋಡಿ ನೋಡಿದ್ರಿ ಬಟ್ ಈಗ ಈಗ ಅವ್ರ ಪರಿಸ್ಥಿತಿ ಬೇರೆ ಇದೆ ಸೊ ಈ ಪರಿಸ್ಥಿತಿ ನೋಡಿದಾಗ ನಿಮ್ಗೆ ಹೇಗ ಹೇಗಿದೆ ನಿಜಲು ತುಂಬಾ ನೋವಾಗತ್ತೆ ನಮ್ಗೆ ಆ ಫಸ್ಟ್ ಆ ಎರಡನೇ ಸರಿ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಕ್ ಕರ್ಕೊಂಡು ಹೋಗ್ತಿದ್ರಲ್ಲ ಆ ಅಲ್ಲಿ ಕರ್ಕೊಂಡು ಹೋದ್ರಲ್ಲ ಅವ್ರೊಂದು ಸಪ್ಪೆ ಕೂತಿದ್ ನೋಡಿ ತುಂಬಾ ನೋವು ನೋವಾಯ್ತು ಅಂದ್ರೆ ಅದ್ ಹೇಳ್ಕೊಳಕ್ ಯಾಕಂದ್ರೆ ನಾವು ಒಂಥರ ಮನೇಲಿ ಇದ್ದವ್ರೀಗ ಅವ್ನು ತಮ್ಮ ಅವರು ಏನೇ ಹೀರೋ ಏನೋ ಅದೆಲ್ಲ ಸೆಕೆಂಡ್ರಿ ಬಿಟ್ಬಿಟ್ರೆ ಅವ್ರು ನಮ್ಗೆ ಮಾಡ್ತಾ ಇದ್ದ ಟ್ರೀಟ್ಮೆಂಟು ನಮ್ಗೆ ಕೊಡ್ತಿದ್ದ ಮರ್ಯಾದೆ ಇವೆಲ್ಲ ನೋಡಿದಾಗ ಅವರು ಸಪ್ಪೆಯಾಗಿ ಕೂತಿದಾಗ ತುಂಬಾ ಅದು ಯಾಕಂದ್ರೆ ನಮ್ಮ ಒಬ್ರು ಈ ತರದ್ ಆಗಲಿ ಸರ್ ಅವ್ರು ಅವರು ಸೆಲೆಬ್ರಿಟಿ ಅನ್ನೋ ಸೆಕೆಂಡ್ರಿ ಮನೇಲಿ ನಾವು ನಾಲ್ಕು ಜನ ಅಣ್ಣ ತಮ್ಮ ಇದ್ದು ನಾವೆಷ್ಟೇ ಏನೇ ಇದ್ರು ಆ ಪರಿಸ್ಥಿತಿ ಅವ್ನು ನೋಡಿದಾಗ ಅದೊಂದು ದವ್ ಸ್ಟಾರ್ಟ್ ಆಗಿಬಿಡುತ್ತೆ ಭೇಟಿ ಮಾಡಕ್ ಟ್ರೈ ಮಾಡಿದ್ರ ಸರ್ ಈಗ ಸದ್ಯಕ್ಕೇನು ಮಾಡಿಲ್ಲ ಇನ್ನ ಈಗ ಸದ್ಯ ಅವ್ರ ಫ್ಯಾಮಿಲಿಗಳು ಮಾತ್ರ ಮೀಟ್ ಮಾಡ್ತಾ ಇದಾರೆ ಅವರೆಲ್ಲ ಮೀಟ್ ಎಲ್ಲ ಮುಗಿ ನೆಕ್ಸ್ಟ್ ವೀಕ್ ಹಂಗೆ ನಾನು ಮುಗಿ ಟ್ರೈ ಮಾಡಿ ಮಾತಾಡ್ತೀನಿ